ನಮಸ್ಕಾರ, ನ್ಯೂಸ್ ಅಟ್ ಒನ್ ಪಿಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಡಿಸಿಎಂ ಸ್ಥಾನದ ಫೈಟ್ನಲ್ಲಿ ಸೋತ್ರ ಶ್ರೀರಾಮಲು ಅನ್ನುವ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಯಾಕೆಂದ್ರೆ ಸಚಿವ ಶ್ರೀರಾಮಲು ಬಾಯಲ್ಲಿ ಶಸ್ತ್ರತ್ಯಾಗದ ಮಾತುಗಳು ಕೇಳಿ ಬರ್ತಾ ಇದೆ. ಹುದ್ದೆಯಲ್ಲಿ ಇರ್ತೀನೋ ಇಲ್ವೋ ಅಂತ ಅವರು ಡೌಟ್ ಅಲ್ಲೇ ಮಾತನಾಡಿರುವಂಥದ್ದು, ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನೋದನ್ನ ಮಾತನಾಡಿದ್ದಾರೆ. ಪದೇ ಪದೇ ಈ ಮಾತುಗಳಂತೂ ಕೇಳಿ ಬರ್ತಾನೆ ಇರುವಂಥದ್ದು ಆರೋಗ್ಯ ಸಚಿವರಾಗಿರುವಂತ ಶ್ರೀರಾಮುಲು ಅವರ ಬಾಯಲ್ಲಿ. ಡಿಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ, ಫೈಟ್ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು. ಆದ್ರೆ ಡಿಸಿಎಂ ಸ್ಥಾನಗಳ ರದ್ದಿಗೆ ಸಿಎಂ ಬಿಎಸ್ವೈ ನಿರ್ಧಾರವನ್ನ ಮಾಡದಂತೆ ಕೂಡ ಕಾಣಿಸ್ತಾ ಇದೆ. ಡಿಸಿಎಂ ಸ್ಥಾನಕ್ಕಾಗಿ ದಿಲ್ಲಿಯಲ್ಲಿ ಶ್ರೀರಾಮುಲು ಅವರು ಲಾಬಿಯನ್ನ ಮಾಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇದೆ. ಡಿಸಿಎಂ ಸ್ಥಾನ ಕೈ ತಪ್ಪಿದ್ರೆ ರಾಜೀನಾಮೆ ನೀಡ್ತಾರಾ ಬಿ ಶ್ರೀರಾಮುಲು ಅವರು? ಅಧಿಕಾರ ಶಾಶ್ವತ ಅಲ್ಲ ಅಂತ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ. ನಿನ್ನೆಯೂ ಕೂಡ ಸಮುದಾಯವೇ ಮುಖ್ಯ ಅಂತ ಹೇಳಿದ್ರು ಶ್ರೀರಾಮುಲು ಅವರು. ಇವತ್ತು ಕೂಡ ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಈ ಒಂದು ಇಲಾಖೆಯಲ್ಲಿ ಸಚಿವನಾಗಿ ನಾನು ಎಷ್ಟು ದಿನ ಇರ್ತೀನೋ ಇಲ್ವೋ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಇಂದು ಎರಡು ಬಾರಿ ರಾಜೀನಾಮೆಯ ಬಗ್ಗೆ ಮಾತನಾಡಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರದಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಇರೋದ್ರೊಳಗೆ ಆಶಾ ಬೇಡಿಕೆ ಈಡೇರಿಕೆಗೆ ಬದ್ಧ ಅಂತ ಶ್ರೀರಾಮುಲು ಅವರು ಮಾತನಾಡಿದ್ದಾರೆ. ಬೃಹತ್ ಪ್ರತಿಭಟನೆ ನಡೀತಾ ಇದೆ ಕರ್ನಾಟಕದಲ್ಲಿ, ಅದು ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಅದು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಗುಟ್ಟರನ್ನು ಹಾಕ್ತಾ ಇರುವಂಥದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ ಆರೋಗ್ಯ ಸಚಿವರಾಗಿರುವಂತಹ ಶ್ರೀರಾಮುಲು. ಇನ್ನು ನಿನ್ನೆ ಬಿ ಶ್ರೀರಾಮುಲು ಅವರು ಏನ್ ಮಾತನಾಡಿದ್ರು, ಇವತ್ತು ಯಾವ ರೀತಿಯಾಗಿ ಮಾತನಾಡಿದ್ರು ತೋರಿಸ್ತೀವಿ ನೋಡಿ. ಸಮಾಜದ ನನ್ನ ಬಂಧುಗಳು ಯಾವುದೇ ಪಕ್ಷದಲ್ಲಿದ್ದಂತ ನಮ್ಮ ಸಮಾಜದ ಅಣ್ಣ ತಮ್ಮಂದರು ಮತ್ತು ಹಿರಿಯರು ಏನು ತೀರ್ಮಾನವನ್ನು ತಗೊಂತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಗುರುಗಳ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ. ಸಮಾಜಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನನಗೆ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ, 10ನೇ ತಾರೀಕು ಒಳಗಡೆ ಹೋಗಿ ನೋಡಪ್ಪ 7.5% ಮೀಸಲಾತಿ ಕೊಡಬೇಕು, ನೀವು ಏನು ಇವತ್ತು ವರದಿ ಕೊಡಬೇಕಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಆದಷ್ಟು ಬೇಗನೆ ವರದಿಯನ್ನು ಕೊಡ್ರಿ ಅಂತೇಳಿ ತಾವು ಒಂದು ಫೋನ್ ಮೂಲಕ ಹೇಳಿ ವರದಿ ತರಿಸ್ಕೊಂಡು ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಬೇಡಿಕೆ ಇರೋ ಕಾರಣ ಅದು ಸರಿ ಮಾಡಿಕೊಡು, ಅದು ಮಾಡಿಕೊಡ್ರಿ ಅಂತೇಳಿ ಮುಖ್ಯಮಂತ್ರಿ ಮೇಲೆ ಒತ್ತಾಯನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಸಮಾಜ ಇರ್ತೀನಲ್ಲೋ ಗೊತ್ತಿಲ್ಲ ಆಗಲಿ, ಮಂತ್ರಿ ಇರೋ ಒಳಗಡೆ 10,000 ರೂಪಾಯಿ ಸಂಬಳ ಮಾಡಬೇಕು. ನಾನು ಮುಖ್ಯಮಂತ್ರಿ ನನ್ನ ಕಾನ್ಫಿಡೆನ್ಸ್ ತೊಗೊಂಡು ಅವ್ರಿಗೆ 10,000 ರೂಪಾಯಿ ಸಂಬಳ ಮಾಡೋಂಥ ವಿಚಾರದಲ್ಲಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿ ಇದೆ. ನಾನು ನಿಮ್ಮ ಪರವಾಗಿದ್ದೀನಿ, ಈ ರಾಮ್ಲು ನಿಮ್ಮ ಸೋದರ, ನಾನು ಎಷ್ಟು ದಿನಗಳ ಕಾಲ ಇರ್ತೀನೋ ಅವಾಗ ಅಷ್ಟು ದಿನ ಒಳಗಡೆ ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಮಾತನ್ನು ಕೂಡ ಕೊಟ್ಟಿದ್ದೀನಿ. ನನ್ನ ಆಸೆ ಎಷ್ಟು ದಿನಗಳ ಕಾಲ ನಾನು ಮಂತ್ರಿ ಇರ್ತೀನೋ ಗೊತ್ತಿಲ್ಲ ಆಗಲಿ, ಮಂತ್ರಿ ಇರೋ ಒಳಗಡೆ 10,000 ರೂಪಾಯಿ ಸಂಬಳ ಮಾಡಬೇಕು. ನಾನು ಮುಖ್ಯಮಂತ್ರಿ ನನ್ನ ಕಾನ್ಫಿಡೆನ್ಸ್ ತೊಗೊಂಡು ಅವ್ರಿಗೆ 10,000 ರೂಪಾಯಿ ಸಂಬಳ ಮಾಡೋಂಥ ವಿಚಾರದಲ್ಲಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿ ಇದೆ. ನಾನು ನಿಮ್ಮ ಪರವಾಗಿದ್ದೀನಿ, ಈ ರಾಮ್ಲು ನಿಮ್ಮ ಸೋದರ, ನಾನು ಎಷ್ಟು ದಿನಗಳ ಕಾಲ ಇರ್ತೀನೋ ಅವಾಗ ಅಷ್ಟು ದಿನ ಒಳಗಡೆ ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಮಾತನ್ನು ಕೂಡ ಕೊಟ್ಟಿ ನೋಡಿದ್ರಲ್ಲ. ಎರಡೂ ಮಾತುಗಳನ್ನ ರಾಮುಲು ಅವರು ಏನ್ ಮಾತನಾಡಿದ್ರು ಅಂತ, ಈ ಎರಡೂ ಸಂದರ್ಭದಲ್ಲೂ ಅಷ್ಟೇ ಎಷ್ಟು ದಿನಗಳ ಕಾಲ, ಅವ್ರು ತಿಂಗಳು ಹೇಳ್ತಾ ಇಲ್ಲ ವರ್ಷನೂ ಹೇಳ್ತಾ ಇಲ್ಲ, ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನೋದನ್ನ ಮಾತನಾಡ್ತಾ ಇರುವಂತದ್ದು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿಯ ಪ್ರತಿನಿಧಿ ಧರಣೇಶ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೇಶ್, ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಶ್ರೀರಾಮುಲು ಅವರು ಡಿಸಿಎಂ ಸ್ಥಾನಕ್ಕೋಸ್ಕರ, ಇನ್ನು ದೆಹಲಿಗೂ ಕೂಡ ಬಂದಿರುವಂತದ್ದು, ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಡಿಸಿಎಂ ಸ್ಥಾನ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಟ್ಟಿದೀಯಾ ಅಂತ? ಪೃಥ್ವಿರಾಜ್, ಶ್ರೀರಾಮುಲು ಅವರ ಮಾತುಗಳನ್ನು ನೋಡ್ತಾ ಇದ್ರೆ ಅವರು ಏನೋ ಪರೋಕ್ಷವಾಗಿ ಒತ್ತಡವನ್ನು ಏರಿ ಡಿ ಸಿ ಎಂ ಸ್ಥಾನವನ್ನು ಗಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಒಂದು ಕಡೆ ಸಮುದಾಯದ ಹೆಸರನ್ನು ಹೇಳ್ತಾರೆ, ಇನ್ನೊಂದು ಕಡೆ ಪಕ್ಷಕ್ಕೆ ಮುಜುಗರ ಆಗದೆ ಇರೋ ರೀತಿಯಲ್ಲಿ ನಾನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಏನೋ ನಾನು ಸ್ಥಾನ ಬಿಟ್ಕೊಡ್ಲಿಕ್ಕೂ ಸದ್ದ ಅಥವಾ ರಮೇಶ್ ಜಾರಕಿಹೊಳಿ ಆಗೋದಾದರೆ ನನಗೇನು ಬೇಜಾರಿಲ್ಲ, ಅವರೂ ಕೂಡ ನಮ್ಮ ಸಮುದಾಯದ ಒಬ್ಬ ಸಹೋದರ ಇದ್ದಂತೆ ಅನ್ನುವಂಥ ಎಲ್ಲ ಮಾತುಗಳನ್ನು ಆಡ್ತಿದ್ದಾರೆ.
ಅಂದ್ರೆ ಇವೆಲ್ಲವೂ ಕೂಡ ಪರೋಕ್ಷವಾಗಿ ತನಗೆ ಡಿ ಸಿ ಎಂ ಸ್ಥಾನವನ್ನ ಕೊಡಲೇಬೇಕು ಅನ್ನುವಂತಹ ಒತ್ತಡ ಏರುವಂತಹ ತಂತ್ರ ಆಗಿದೆ. ಮತ್ತೆ ಈ ರೀತಿ ಪದೇ ಪದೇ ಸ್ಥಾನ ಬಿಟ್ಕೊಡುವಾಗ ಬಿಟ್ಕೊಡುವ ವಿಷಯದಲ್ಲಿ, ಫಾರ್ ಎಕ್ಸಾಂಪಲ್, ಅವರು ಬೇರೆದೇ ವಿಷಯ ಮಾತಾಡ್ತಾ ಇದ್ರು ಆಶಾ ಕಾರ್ಯಕರ್ತರ ಪ್ರತಿಭಟನೆ ವಿಷಯದಲ್ಲಿ, ಅಲ್ಲೂ ಕೂಡ ತಾನು ಮಂತ್ರಿ ಆಗಿರುವವರೆಗೆ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಾರೆ. ಅಂದ್ರೆ ಆ ಅವಧಿಯ ವಿಷಯವನ್ನ ಯಾಕೆ ಉಲ್ಲೇಖಿಸಿದ್ರು ಅನ್ನುವಂಥದ್ದು ಬಹಳ ಸಹಜವಾದಂತಹ ಪ್ರಶ್ನೆ. ಅಂದ್ರೆ ಈ ಮುಖಾಂತರ ಯಡಿಯೂರಪ್ಪ ಮೇಲೆ ಅವರು ಒತ್ತಡ ಏರುವಂತಹ ತಂತ್ರವನ್ನ ಅನುಸರಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಮತ್ತೆ ಡಿ ಸಿ ಎಂ ಸ್ಥಾನಕ್ಕೆ ಅವರು ಫೈಟ್ ಮಾಡ್ತಿರುವ ಹಿನ್ನೆಲೆಯಲ್ಲಿ, ಫಾರ್ ಎಕ್ಸಾಂಪಲ್, ಈಗ ದೆಹಲಿಗೆ ಬಂದಿದ್ದಾರೆ, ಇಲ್ಲಿ ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭೇಟಿಗೆ ಅಮಿತ್ ಶಾ ಅವಕಾಶವನ್ನ ಕೊಡ್ತಾರಾ ಇಲ್ವಾ ಇನ್ನೂ ಗೊತ್ತಿಲ್ಲ. ಭೇಟಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ರಾಮುಲು ಈ ವಿಷಯವನ್ನ ಪ್ರಸ್ತಾಪಿಸಬಹುದು. ಯಾಕೆಂದ್ರೆ ಅಮಿತ್ ಶಾ ಅವರಿಂದ ನೇರವಾಗಿ ಚುನಾವಣೆಗೆ ಮೊದಲು ಅವರಿಗೆ ಭರವಸೆ ಸಿಕ್ಕಿತ್ತು ಉಪಮುಖ್ಯಮಂತ್ರಿ ಸ್ಥಾನ ಕೊಡುವ ಬಗ್ಗೆ. ಹಾಗಾಗಿ ಅವರು ಅಮಿತ್ ಶಾ ಜೊತೆಗೆ ಮಾತನಾಡ್ತೀನಿ ಅನ್ನುವಂತ ಇಂಗಿತವನ್ನ ಹೊಂದಿರಬಹುದು ಅಂತ ಅನಿಸುತ್ತೆ. ಅದೇ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯದಲ್ಲಿದ್ದರೂ ಕೂಡ ಶ್ರೀರಾಮುಲು ದೆಹಲಿಗೆ ಬಂದಿದ್ದಾರೆ. ಬಹುತೇಕ ಅಮಿತ್ ಶಾ ಭೇಟಿ ಮಾಡುವ ಸಾಧ್ಯತೆಗಳು ಇವೆ ಶ್ರೀರಾಮುಲು ಅವ್ರದ್ದು. ಹಾಗಾಗಿಯೇ ಅವರು ಈ ದೆಹಲಿಗೆ ಬಂದಿರಬಹುದು ಮತ್ತು ಭೇಟಿ ಆಗ್ಬೋದು. ಭೇಟಿ ಆದಂಥ ಸಂದರ್ಭದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡ್ತಾರೆ. ಆ ಮುಖಾಂತರ ಹೈಕಮಾಂಡ್ನಿಂದ ಯಡಿಯೂರಪ್ಪ ಮೇಲೆ ಒತ್ತಡವನ್ನು ಏರಿ, ತನ್ನ ಸಮುದಾಯದ ವಿಷಯದಲ್ಲಿ ಒತ್ತಡವನ್ನು ಏರಿ, ಜೊತೆಗೆ ನನಗೆ ಒಂದೊಮ್ಮೆ ಡಿ ಸಿ ಎಂ ಸ್ಥಾನವನ್ನು ಕೊಡದೇ ಇದ್ರೆ ಮಂತ್ರಿ ಸ್ಥಾನವೇ ಬೇಡ ಅನ್ನುವ ರೀತಿಯಲ್ಲಿ ಒತ್ತಡವನ್ನು ಏರಿ, ಕಡೆಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನವನ್ನು, ಒತ್ತಡ ತಂತ್ರವನ್ನು ರಾಹುಲ್ ಶ್ರೀರಾಮುಲು ಮಾಡ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ ಈಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರ್ಣೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಕ್ಕಳ ಜೊತೆ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಲಾಭ ನಷ್ಟದ ಲೆಕ್ಕಾಚಾರದಲ್ಲಿದ್ದಾರೆ ಸಚಿವ ಶ್ರೀರಾಮುಲು ಅವರು. ಸಂಕಷ್ಟದ ಸಮಯದಲ್ಲೂ ಕೂಡ ಸ್ಥಳದಲ್ಲಿಲ್ಲ ಸಚಿವರು. ಎಲ್ಲೋ ಒಂದ್ ಕಡೆ ಇವತ್ತು ಬಿ ಶ್ರೀರಾಮುಲು ಅವರು ಬರ್ತಾರೆ, ನಮ್ಮ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ, ನಮ್ಮ ಬೇಡಿಕೆಗಳು ಕೆಲವೊಂದಾದ್ರೂ ಈಡೇರ್ತವೆ ಅನ್ನುವ ನಂಬಿಕೆಯಲ್ಲಿ ಇದ್ರು. ಆದ್ರೆ ದಿಲ್ಲಿಯಲ್ಲಿದ್ದಾರೆ, ದಿಲ್ಲಿಯಲ್ಲಿ ಠಿಕಾಣಿಯನ್ನ ಹೂಡಿದ್ದಾರೆ ಆರೋಗ್ಯ ಸಚಿವರಾಗಿರುವಂತ ಬಿ ಶ್ರೀರಾಮುಲು ಅವರು. ಪ್ರತಿಭಟನೆ ಬಗ್ಗೆ ಗೊತ್ತಿದ್ರು ಕೂಡ ದಿಲ್ಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಮಿನಿಸ್ಟರ್ ರಾಮುಲು ಅವರಿಗೆ ಅಧಿಕಾರವೇ ಮುಖ್ಯವಾಗೋಯ್ತಾ? ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಸ್ವಾಮಿ ಆಶಾ ಕಾರ್ಯಕರ್ತೆಯರು, ಅವರೆಲ್ಲರೂ ಕೂಡ ಮಹಿಳೆಯರು, ಮಕ್ಕಳ ಜೊತೆ ಬಂದಿದ್ದಾರೆ, ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಡಿ ಸಿ ಎಂ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಕೂತು ಇನ್ನೊಂದ್ ಕಡೆ ಲಾಬಿಯನ್ನ ಮಾಡುವಂತ ಪರಿಸ್ಥಿತಿ ಅವರಿಗೆ ಯಾಕಾದ್ರೂ ನಿರ್ಮಾಣ ಆಯ್ತೋ ಅನ್ನುವ ಪ್ರಶ್ನೆ ಕೂಡ ಇದೆ. ನಿಮಗೆ ರಾಜಕೀಯನೇ ಮುಖ್ಯವಾಗೋಯ್ತು, ನಿಮ್ಮ ಸ್ಥಾನಮಾನನೇ ಮುಖ್ಯವಾಗೋಗ್ಬಿಡ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸಮಸ್ಯೆ ಪರಿಹಾರ ಬಿಟ್ಟು ರಾಜೀನಾಮೆಯ ಮಾತುಗಳನ್ನ ಆಡ್ತಾ ಇದ್ದಾರೆ ಈ ಸಮಯದಲ್ಲಿ. ಈ ರೀತಿ ರಾಜಕೀಯ ಸರಿನ? ಹಾಗಾದ್ರೆ ರಾಜೀನಾಮೆ ಉದ್ದೇಶ ಇದ್ರೆ, ರಾಜೀನಾಮೆಯನ್ನ ಕೊಡಬೇಕು ಅಂತ ನಿಮ್ಮ ಉದ್ದೇಶ ಆಗಿದ್ರೆ, ಎಷ್ಟು ದಿನ ಇರ್ತೀನೋ ಇಲ್ವೋ ಅನ್ನೋದನ್ನ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಆದ್ರೆ ಅಟ್ ಲೀಸ್ಟ್ ಕೊಟ್ಬಿಡಿ, ಯಾರು ಸಮರ್ಥರಿದಾರೋ ಅವ್ರು ಮಾಡ್ಕೊಂಡ್ಬಿಡ್ಲಿ. ನಿಮ್ ಕೈಲಿ ಪೂರೈಸೋದಕ್ಕೆ ಆಗೋದಿಲ್ಲ ಇವರ ಬೇಡಿಕೆಗಳನ್ನ, ಅಥವಾ ಅಲ್ಲಿಗೆ ಬಂದು ನನಗೆ ಸಡನ್ ಆಗಿ ಸ್ಪಂದಿಸೋದಕ್ಕೆ ಆಗೋದಿಲ್ಲ ಅಂತ ಆಗಿದ್ದೆ ಆದಲ್ಲಿ ಬಿಟ್ಬಿಡಿ ಆ ಸ್ಥಾನವನ್ನ. ಈ ರೀತಿ ಹೇಳಿಕೆಗಳಿಂದ ಸಮಸ್ಯೆ ಬಗೆಹರಿಯುತ್ತಾ? ಈಗ ಆಲ್ರೆಡಿ ಅವ್ರ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ, ನಮ್ಮ ಸಮಸ್ಯೆಯನ್ನ ಬಗೆಹರಿಸೋರು ಯಾರು ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಅಧಿಕಾರದ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದೀರಾ ರಾಮುಲು ಅವರೇ ಅನ್ನುವುದೇ ಪ್ರಶ್ನೆ ಆಗಿದೆ. ಆಶಾ ಪ್ರತಿಭಟನೆಯ ಸಮಯದಲ್ಲಿ ಪದತ್ಯಾಗದ ಮಾತೇಕೆ? ಬನ್ನಿ, ಧೈರ್ಯ ತುಂಬಿ ಇಲ್ಲಿ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು. ಬಂದು ಆ ಮಾತುಗಳನ್ನ ನೀವು ಹೇಳಿದ್ರಲ್ಲ, ದಿಲ್ಲಿಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೀರಲ್ಲ, ನಾನು ಅವ್ರ ಜೊತೆ ಇದ್ದೀನಿ, ಯಾವುದೇ ಸಮಸ್ಯೆ ಆಗೋದಿಕ್ಕೆ ಬಿಡೋದಿಲ್ಲ, ನಾನಿರೋವರೆಗೂ ಅವರ ಬೇಡಿಕೆಗಳನ್ನ ಪೂರೈಸುವಂತ ನಿಟ್ಟಿನಲ್ಲಿ ಅಂದ್ರೆ ಅವ್ರ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ಮಾತುಗಳನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತ ಆಶಾ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಅವರಿಗೆ ಧೈರ್ಯ ತುಂಬಿ, ನಾನಿದ್ದೀನಮ್ಮ ನಿಮ್ಗೆ, ಯಾರು ತಲೆ ಕೆಡಿಸ್ಕೊಳ್ಬೇಡಿ, ನಾನು ಆರೋಗ್ಯ ಸಚಿವನಾಗಿದ್ದೇನೆ, ಆರೋಗ್ಯ ಸಚಿವನಾಗಿದ್ದುಕೊಂಡು ನನ್ನ ಅಧಿಕಾರದ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀನಿ, ಎಷ್ಟಾಗುತ್ತ ಅಷ್ಟಂತೂ ಈಡೇರಿಸ್ತೀನಿ. ಅವ್ರಿಗೂ ಗೊತ್ತು ಎಲ್ಲವೂ ಕೂಡ ಈಡೇರೋದಿಲ್ಲ ಅಂತ, ಅಲ್ಲಿ ಬಂದಿರುವಂತ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಗೊತ್ತಿದೆ, ಆಶಾ ಕಾರ್ಯಕರ್ತರಿಗೆ ಇವರೆಲ್ಲ ಬೇಡಿಕೆಗಳನ್ನ ಈಡೇರಿಸೋದಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ಬಿಟ್ರೆ ಅವ್ರು ಯಾರು ಕೂಡ ರಾಜಕಾರಣಿಗಳಲ್ಲ ಅಂತಾನು ಕೂಡ ಗೊತ್ತಿರುವಂಥದ್ದು ಅವ್ರಿಗೆ. ಅವ್ರಿಗೂ ಗೊತ್ತಿರುವಂಥದ್ದು ಇವ್ರು ಯಾರು ಕೂಡ ಎಲ್ಲ ಬೇಡಿಕೆಗಳನ್ನ ಈಡೇರಿಸೋದಿಲ್ಲ ಅಂತ. ಅಟ್ ಲೀಸ್ಟ್ ಆ ಸಂದರ್ಭದಲ್ಲಿ ನಮ್ಮ ಕೈಲಿ ಈ ಬೇಡಿಕೆಗಳನ್ನ ಈಡೇರಿಸೋದಕ್ಕಾಗುತ್ತೆ. ಕೆಲವೊಂದು 12,000 ಎಲ್ಲ ಕೇಳ್ತಾ ಇದ್ದೀರಲ್ಲ, ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ,
ಎಷ್ಟಾಗುತ್ತಷ್ಟು ಒಟ್ಟಿನಲ್ಲಂತೂ ಜಾಸ್ತಿ ಮಾಡಿಕೊಡ್ತೀನಿ ಅನ್ನುವ ಭರವಸೆಯನ್ನ ದಿಲ್ಲಿಲಿ ಕೂತು ಮಾತನಾಡೋದಲ್ಲ, ಇಲ್ಲಿ ಇರುವಂತವರು ಯಾರೋ ಗಂಡಸರೆಲ್ಲರೂ ಕೂಡ ಬಂದುಬಿಟ್ಟು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದಲ್ಲ, ಮಹಿಳೆಯರಿದ್ದಾರೆ ಸ್ವಾಮಿ. ನೀವೇ ಹೇಳ್ತಾ ಇದ್ರಿ, ಅವರ ಕಷ್ಟಗಳು ಗೊತ್ತು, ಯಾವ ರೀತಿಯಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ನನಗೆ ಗೊತ್ತಿದೆ. ಆದರೆ ನಾನು ದಿಲ್ಲಿಲ್ಲಿದ್ದೀನಿ, ಬರಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರ. ನಿಮ್ಗೆ ಯಾವುದ್ರಲ್ಲೂ ಕಮ್ಮಿ ಆಗಿಲ್ಲ ಶ್ರೀರಾಮುಲು ಅವರೇ, ಮೂರು ಅವರಲ್ಲಿ ಬಂದು ದಿಲ್ಲಿಯಿಂದ ಅವರಿಗೆ ಸಮಾಧಾನ ಪಡಿಸಿ ಮತ್ತೋಗ್ಬೋದು. ನಿಮ್ಮ ವೈಯಕ್ತಿಕ ಯಾವುದ್ಯಾವುದು ವಿಚಾರಗಳು ಏನು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮತ್ತೆ ಹೋಗಿ ಚರ್ಚೆ ಮಾಡ್ಬೋದು, ನಿಮ್ಗೆ ಇನ್ನೂ ಅವಕಾಶಗಳಿದೆ. ಆದರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ, ಬನ್ನಿ ಅವರನ್ನು ಸಮಾಧಾನ ಪಡಿಸಿ, ಮನವೊಲಿಸಿ ಅವರನ್ನು. ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ, ಅವ್ರ ಬಗ್ಗೆ ಮಾತನಾಡಿ, ಧೈರ್ಯ ತುಂಬಿ ಇಲ್ಲಿ ನಿಂತು ಅವ್ರು ಅದನ್ನೇ ಕೇಳ್ತಾ ಇರುವಂಥದ್ದು. ರಾಮುಲು ಅವರು ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಭರವಸೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ ಎನ್ನುವ ನಂಬಿಕೆಯಲ್ಲಿದ್ದಾರೆ. ಯಾರೋ ಒಬ್ರು ನಿಮ್ಮ ಇಲಾಖೆಯ ಅಧಿಕಾರಿನೋ ಅಥವಾ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಕಾರ್ಯದರ್ಶಿನೋ ಅಥವಾ ನಿಮ್ಮ ಯಾರೋ ಒಬ್ಬ ಪಿ ಎಸ್ ನ ಕಳಿಸ್ಬಿಟ್ರೆ ಇದು ಬಗೆಹರಿಯೋದಿಲ್ಲ. ಅವರ ಮಾತುಗಳನ್ನಂತೂ ಕೇಳೋದಿಲ್ಲ ಆಶಾ ಕಾರ್ಯಕರ್ತೆಯರು, ನೀವೇ ಸ್ವತಃ ಬರಬೇಕು. ಇಲ್ಲಾಂದ್ರೆ ನಿಮಗೆ ಅಷ್ಟೊಂದು ನಂಬಿಕೆ ಇದೆ ಅಲ್ವಾ, ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳ ಮೇಲೆ, ಕಳಿಸಿ ಅವರನ್ನೇ, ಮುಖ್ಯಮಂತ್ರಿಗಳನ್ನೇ ಕಳ್ಸರಪ್ಪ. ಇಲ್ಲ ಅದನ್ನ ಕೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳೇ ಬಂದು ಇನ್ನು ಧೈರ್ಯ ಕೊಟ್ಟರೆ ಇವರು ನಿಜಕ್ಕೂ ತಲೆಭಾಗದಲ್ಲಿ ಯಾರು ಇರೋದಿಲ್ಲ. ಮುಖ್ಯಮಂತ್ರಿಗಳು ಬಂದ್ಬಿಟ್ಟು ನಾನು ಸಮಸ್ಯೆಯನ್ನ ಬಗೆಹರಿಸ್ತೀನಿ, ಲಿಖಿತ ರೂಪದಲ್ಲಿ ಬರ್ಕೊಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ, ಅದೇ ಮಾತನ್ನ ಬೇಕಿದ್ರೆ ಮುಖ್ಯಮಂತ್ರಿಗಳೇ ಲಿಖಿತ ರೂಪದಲ್ಲಿ ಬರ್ಕೊಡ್ಲಿ, ಇಲ್ಲ ಮಾಧ್ಯಮಗಳ ಮುಂದೆನೆ ಅವ್ರು ಬರ್ಕೊಡ್ಲಿ. ಯಾಕೆಂದ್ರೆ ನೀವೇ ಹೇಳ್ತೀರಾ, ಬಿಜೆಪಿಯವರು ಯಾವ ಮಾತನ್ನು ಕೂಡ ತಪ್ಪೋದಿಲ್ಲ, ಯಡಿಯೂರಪ್ಪನವರು ಕೊಟ್ಟ ಮಾತನ್ನ ಈಡೇರಿಸೇ ಈಡೇರಿಸ್ತಾರೆ, ಯಾರಿಗೂ ಕೂಡ ತಲೆಬಾಗೋದಿಲ್ಲ ಅಂತ ಹೇಳ್ತೀರಲ್ಲ ನೀವೇನೆ, ಅದನ್ನ ಯಡಿಯೂರಪ್ಪನವರ ಕೈಲೇ ಬಂದು ಇಲ್ಲೇ ಭರವಸೆ ಕೊಡಿಸ್ಬಿಡಿ. ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅಂತ ನಾವೇ ಹೇಳ್ತೀವಿ, ಯಡಿಯೂರಪ್ಪನವ್ರು ಭರವಸೆ ಕೊಟ್ಟಿದ್ದಾರೆ, ಪೂರೈಸೇ ಪೂರೈಸ್ತಾರೆ ಎನ್ನುವ ನಂಬಿಕೆ ಇದೆ, ಆ ನಂಬಿಕೆಯಿಂದಲೇ ವಾಪಸ್ ಹೋಗಿದ್ದಾರೆ ಅಂತ ನಾವೇ ಹೇಳ್ತೀವಿ. ಅದಾದ್ಮೇಲೆ ಯಾವ ರೀತಿಯಾಗಿ ತಮ್ಮ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ. ಅನರ್ಹ ಶಾಸಕರಾಗಿದ್ದಂಥವ್ರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ, ಮಂತ್ರಿಯನ್ನ ಮಾಡ್ಲಿಕ್ಕೋಸ್ಕರ ಯಾವ್ಯಾವ ರೀತಿಯಾಗೆಲ್ಲ ಹೋರಾಟವನ್ನ ಮಾಡಿಬಿಟ್ರು ಬಿಜೆಪಿ ನಾಯಕರು, ಅದೇ ರೀತಿಯಾಗಿ ಜನಗಳ ಬಗ್ಗೆ ನಿಮ್ಗೆ ಒಂದ್ ಸ್ವಲ್ಪನೂ ಕಾಳಜಿ ಇಲ್ವಾ? ಆಶಾ ಕಾರ್ಯಕರ್ತೆಯರ ಬಗ್ಗೆ ಕಾಳಜಿ ಇಲ್ವಾ? ಯಾಕೆಂದ್ರೆ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಇಡೀ ದಿನ ಅಲ್ಲಿ ವೇಸ್ಟ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಮಯ ಕೊಟ್ಟು ಮೀಟ್ ಮಾಡಿ. ಇವರು ಡಿ ಸಿ ಎಂ ಆಸೆಯನ್ನ ಕೈ ಬಿಟ್ಬಿಟ್ರ ರಾಮುಲು ಅವರು ಅನ್ನೋದೇ ಪ್ರಶ್ನೆ ಇರುವಂತದ್ದು. ಅದು ಸಿಗದೆ ಹೋದ್ರೆ ಎಲ್ಲೊಂದ್ ಕಡೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅನ್ನುವ ಒಂದ್ ರೀತಿಯಾದಂತ ಬೆದರಿಕೆಯ ತಂತ್ರ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಕೆಲವೊಮ್ಮೆ ತ್ಯಾಗವನ್ನ ಮಾಡಬೇಕಾಗುತ್ತೆ ಅಂತ ಕೂಡ ಮಾತನಾಡಿದ್ರು. ದೆಹಲಿಯಲ್ಲಿ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ರಮೇಶ್ಗೆ ಡಿ ಸಿ ಎಂ ಸ್ಥಾನ ಪಕ್ಕ ಆಯ್ತಾ, ಹಾಗಾದ್ರೆ ಅದೇ ಹಿನ್ನೆಲೆಯಲ್ಲಿ ಏನಾದ್ರು ಶ್ರೀರಾಮುಲು ಹೋಗಿದ್ದಾರಾ, ನನಗ್ ಬೇಕು, ನೀವೇ ಭರವಸೆ ಕೊಟ್ಟಿದ್ರಿ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ, ನೆಕ್ಸ್ಟ್ ಶ್ರೀರಾಮುಲು ಅವರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅವರೇ ಉಪ ಮುಖ್ಯಮಂತ್ರಿ ಅಂತ ಹೇಳಿದ್ರಿ, ಆ ನಿಟ್ಟಿನಲ್ಲೇ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಕೇಳಕ್ ಹೋಗಿದ್ದೀರಾ? ರಮೇಶ್ ಜಾರಕಿಹೊಳಿ ಡಿ ಸಿ ಎಂ ಮಾಡಿದ್ರೆ ಬೇಜಾರಿಲ್ಲ ಅಂತ ಕೂಡ ಮಾತನಾಡ್ತಾರೆ. ರಾಜಕೀಯದಲ್ಲಿ ತ್ಯಾಗ ಅನಿವಾರ್ಯ ಅನ್ನೋದನ್ನ ಕೂಡ ಶ್ರೀರಾಮುಲು ಅವರು ಮಾತನಾಡಿರುವಂತದ್ದು. ಸಂಜೆ ಅಮಿತ್ ಶಾ ಜೊತೆಗೆ ಶ್ರೀರಾಮುಲು ಅವರು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಅಪಾಯಿಂಟ್ಮೆಂಟ್ ಅನ್ನ ಪಡೆದಿದ್ದಾರೆ ಮಾನ್ಯ ಆರೋಗ್ಯ ಸಚಿವರಾಗಿರುವಂತ ರಾಮುಲು ಅವರು. ಇದೊಂದು ಆಶ್ಚರ್ಯನಪ್ಪ, ರಾಜ್ಯದ ಮುಖ್ಯಮಂತ್ರಿಯೊಬ್ರು ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಸಿಗೋದಿಲ್ಲ ಅಷ್ಟು ಈಸಿಯಾಗಿ ಅಪಾಯಿಂಟ್ಮೆಂಟು. ಈಗ ಆರೋಗ್ಯ ಸಚಿವರಾಗಿರುವಂತ ಶ್ರೀರಾಮುಲು ಅವರಿಗೆ ಇಷ್ಟು ಈಸಿಯಾಗಿ ಸಿಕ್ಬಿಟ್ಟಿದೆ ಅಪಾಯಿಂಟ್ಮೆಂಟು. ಏನ್ ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ ಇವರೇನ್ ಸಚಿವ ಸ್ಥಾನಕ್ಕಂತೂ ಲಾಬಿಗೆ ಹೋಗಿಲ್ಲ, ಯಾಕೆಂದ್ರೆ ಈಗ ಆಲ್ರೆಡಿ ಸಚಿವ ಸ್ಥಾನ ಅಂತೂ ಸಿಕ್ಕಿದೆ. ಇನ್ನೇನು ಹೈಯರ್ ಪೋಸ್ಟ್ಗೆ ಲಾಬಿ ಮಾಡಬೇಕು, ಮಾಡಿದ್ರೆ ಆ ಹೈಯರ್ ಪೋಸ್ಟ್ ಇನ್ಯಾವುದು ಉಳಿದಿರುವಂಥದ್ದು ಅಂದ್ರೆ ಡಿ ಸಿ ಎಂ ಪೋಸ್ಟು. ನೀವೇ ಕೊಟ್ಟಿರುವಂತ ಭರವಸೆಯನ್ನ ನೀವೇ ಈಡೇರಿಸಬೇಕು ಅಮಿತ್ ಶಾ ಅವರೇ ಅಂತ ಕೇಳೋದಕ್ಕೆ ಹೋಗಿದ್ದಾರೆ. ಅದಕ್ಕೆ ಏನು ಯಾವ ರೀತಿಯಾಗಿ ಸಮಾಧಾನ ಪಡಿಸಿ ಕಳಿಸ್ತಾರೋ ಗೊತ್ತಿಲ್ಲ ಅಮಿತ್ ಶಾ ಅವರು, ಆದ್ರೆ ಇದ್ಯಾವುದು ನಮಗ್ ಬೇಕಾಗಿಲ್ಲ. ಅವ್ರು ಏನಾದ್ರೂ ಸಮಾಧಾನ ಪಡಿಸ್ಕೊಳ್ಳಿ, ಏನಾದ್ರೂ ಮಾತಾಡ್ಕೊಳ್ಳಿ, ಅಥವಾ ಏನಾದ್ರೂ ಇವರ ಬೇಡಿಕೆಗಳನ್ನ ವೈಯಕ್ತಿಕ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಕೊಳ್ಳಿ. ನಮ್ಮ ಪ್ರಶ್ನೆ ಇರೋದು ಆಶಾ ಕಾರ್ಯಕರ್ತೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬನ್ನಿ ಶ್ರೀರಾಮುಲು ಅವರೇ, ಸಂಜೆ ಅಲ್ವಾ ನೀವು ಹೋಗಿ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿರೋದು, ಅಷ್ಟರೊಳಗೆ ಬಂದೇ ಹೋಗ್ಬಿಡ್ಬೋದಪ್ಪ. ಡೆಲ್ಲಿಯಿಂದ ಬಂದು ಇಲ್ಲಿ ಅವರ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವೊಲಿಸಿ ಮಾತಾಡ್ಬೋದು. ಯಾಕೆಂದ್ರೆ ಜನರಿಗೋಸ್ಕರನೇ ಇರೋದು ಬಿಜೆಪಿ ಪಕ್ಷ ಅಂತ ಮಾತನಾಡುವಂಥವ್ರು ನೀವು. ಅಟ್ಲೀಸ್ಟ್ ಅಮಿತ್ ಶಾ ಅವರು ನಾಳೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ವಾ ಇಷ್ಟೆಲ್ಲ ಆದ್ಮೇಲೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ.
ಅಲ್ಲ, ನಾನು ಪಾಪ ಅವರು ಯಾರ್ಯಾರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಅವ್ರು ಯಾವ ರೀತಿಯಲ್ಲಿ ಕೂಡ ನಾನು ಹೇಳಿದಂಥ ಮಾತು ಅವರು ಬ್ಯಾಡ್ ಅಂತಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಯಾವ ರೀತಿಯಲ್ಲಿ ಕೂಡ ನಾನು ಕೂಡ ಬ್ಯಾಡ್ ಅನ್ನೋಕ್ಕೆ ಹೋಗಲ್ಲ, ಅವ್ರ ಆಸೆ ಇರ್ಬೋದು ಕೇಳ್ಬೋದು. ಜೊತೆಯಲ್ಲಿ ನಾನು ಇಷ್ಟೇ ಪಾರ್ಟಿಯಲ್ಲಿ ನಿಷ್ಠಾವಂತನಾಗಿ ನಾನು ಪಕ್ಷದ ಸಲುವಾಗಿ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಮುಂದೆ ನನ್ನ ಕೆಲಸಗಳು ಏನು ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ, ನಾನು ಪಾಪ ಅವರು ಯಾರ್ಯಾರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಅವ್ರು ಯಾವ ರೀತಿಯಲ್ಲಿ ಕೂಡ ನಾನು ಹೇಳಿದಂಥ ಮಾತು ಅವರು ಬ್ಯಾಡ್ ಅಂತಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಯಾವ ರೀತಿಯಲ್ಲಿ ಕೂಡ ನಾನು ಕೂಡ ಬ್ಯಾಡ್ ಅನ್ನೋಕ್ಕೆ ಹೋಗಲ್ಲ, ಅವ್ರ ಆಸೆ ಇರ್ಬೋದು ಕೇಳ್ಬೋದು. ಜೊತೆಯಲ್ಲಿ ನಾನು ಇಷ್ಟೇ ಪಾರ್ಟಿಯಲ್ಲಿ ನಿಷ್ಠಾವಂತನಾಗಿ ನಾನು ಪಕ್ಷದ ಸಲುವಾಗಿ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಮುಂದೆ ನನ್ನ ಕೆಲಸಗಳು ಏನು ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಹೋಗ್ತೀನಿ. ನೋಡ್ರಿ, ನಿಮ್ಮ ಸಮಾಜದಿಂದ ಅಶೂರ್ ಮಾಡಿ ನಿಮಗೆ ಕೊಡೋದು ನೋಡ್ರಿ, ನನ್ನ ರಮೇಶ್ ಜಾರಕಿಹೊಳಿ ಅವರು ನನ್ನ ಸೋದರ ಇದ್ದಂತೆ. ಯಾಕೆ ಸಮುದಾಯದಲ್ಲಿ ನಾನಿದ್ದೀನಿ, ಭಾಳಷ್ಟು ಮಂದಿ ನಾಯಕರು ಕೂಡ ಶಾಸಕರಾಗಿ ಮುಂದುವರಿತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸರ್ಕಾರದ ಆಶ್ವಾಸನೆಗೆ ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ, ಲಿಖಿತ ರೂಪದಲ್ಲಿ ಸರ್ಕಾರ ಭರವಸೆಯನ್ನ ಕೊಡಬೇಕು, ಶೀಘ್ರದಲ್ಲೇ ಶ್ರೀರಾಮುಲು ಸ್ಥಳಕ್ಕೆ ಬರುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಶೀಘ್ರದಲ್ಲೇ ಶ್ರೀರಾಮುಲು ಸ್ಥಳಕ್ಕೆ ಬರುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪಾಪ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಇಲ್ಲಿ ಡೆಲ್ಲಿಯಲ್ಲಿದ್ದಾರೆ ಶ್ರೀರಾಮುಲು ಅವರು. ಅವರಿಗೆ ನೀವು ಬೇಡ, ನೀವು ಯಾವುದೇ ಕಾರಣಕ್ಕೂ ಅವರಿಗಂತೂ ಸದ್ಯಕ್ಕೆ ಪ್ರಯೋಜನ ಇಲ್ಲ. ಅವರಿಗೆ ಅವರ ವೈಯಕ್ತಿಕ ವಿಚಾರಗಳಿದ್ದಾವೆ, ಅದಕ್ಕೆ ದೆಹಲಿಯಲ್ಲಿದ್ದಾರೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಸೇರ್ಕೊಂಡಿದ್ದಾರೆ. ಆದರೆ ರಾಜ್ಯ ಸರ್ಕಾರದವರು ಒಬ್ಬರೇ ಒಬ್ಬ ಸಚಿವ ಹೋಗ್ಬಿಟ್ಟು ಅವರ ಸಮಸ್ಯೆ ಏನು ಅಂತ ಕೇಳ್ತಾ ಇಲ್ಲ. ಒಬ್ಬ ಸಚಿವ, ಆ ಇಲಾಖೆಯ ಸಚಿವ ಈಗ ಆಲ್ರೆಡಿ ಡೆಲ್ಲಿಯಲ್ಲಿದ್ದಾರೆ. ಇನ್ನು ಪಾಪ ಮುಖ್ಯಮಂತ್ರಿಗಳಿಗಂತೂ ಪುರ್ಸೊತ್ತೇ ಇಲ್ಲ, ಹಾಗೆ ಸಚಿವರಿಗೂ ಕೂಡ ಪುರ್ಸೊತ್ತಿಲ್ಲ. ಒಬ್ರು ಕೂಡ ಬಂದು ಅವರನ್ನ ಕೇಳುವಂತವ್ರಿಲ್ಲ, ಏನಮ್ಮ ನಿಮ್ ಬೇಡಿಕೆ ಅಂತ ಒಬ್ರಾದ್ರೂ ಹೋಗಿದಾರ ಅಲ್ಲಿ? ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀವಿ. ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ರ್ಯಾಲಿಗೆ ಕರೆ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಒಂದು ರ್ಯಾಲಿ ಶುರುವಾಗಿ ಒಂದು ರೈಲು ನಿಲ್ದಾಣದಿಂದ ಈಗ ಫ್ರೀಡಂ ಪಾರ್ಕ್ಗೆ ಒಂದು ಬಂದು ಎಲ್ಲರೂ ಸೇರಿರುವಂತದ್ದು. ಇವರ ಉದ್ದೇಶ ಏನಂತಂದ್ರೆ ಒಂದು ಸಂಬಳ ಮತ್ತೆ ಸೌಲಭ್ಯಗಳನ್ನ ಹೆಚ್ಚಿಸಬೇಕು. ಏನು ಸಮಯದ ಒಂದು ಅಭಾವ ಇಲ್ಲದೆ ನಾವು ಕೆಲಸ ಮಾಡ್ತಿರ್ತೀವಿ, ಕಾಲಾವಕಾಶವನ್ನ ಸಹ ನೋಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಸೂಕ್ತವಾದಂತಹ ಸಂಬಳ ಮತ್ತೆ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇಲ್ಲ ಅಂತೇಳಿ ಒಂದು ಡಿಮ್ಯಾಂಡ್ ಮಾಡ್ತಿರುವಂತದ್ದು. ಕಳೆದ 15 ತಿಂಗಳಿಂದ ಕೆಲವು ಕಡೆ ಸಂಬಳ ಆಗಿಲ್ಲ, ಮತ್ತೆ ಕೆಲವು ಕಡೆ 5 ತಿಂಗಳಿಂದ ಸಂಬಳ ಆಗಿಲ್ಲ. ಎಲ್ಲರೂ ಸಹ ತಮ್ಮ ತಮ್ಮ ಒಂದು ಮನೆ ಖರ್ಚುಗಳನ್ನು ನಿಭಾಯಿಸೋದಕ್ಕೂ ಸಹ ತುಂಬಾ ಕಷ್ಟ ಆಗ್ತಿದೆ ಅನ್ನೋ ಒಂದು ರೀತಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮತ್ತೆ ಅದೇ ರೀತಿ ಸುಮಾರು 12,500 ರೂಪಾಯಿಯನ್ನ ನಮಗೆ ಸಂಬಳವನ್ನು ಹೆಚ್ಚಳ ಮಾಡಬೇಕು. ಏನು ಬೇರೆ ರಾಜ್ಯಗಳಲ್ಲಿ ಕೆಲವು ಕಡೆ ಸಂಬಳವನ್ನು ಹೆಚ್ಚಿಗೆ ಮಾಡಿದ್ದಾರೆ, ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಸಂಬಳವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ಅನ್ನ ಇವರು ಇಟ್ಟಿರುವಂತದ್ದು. ಸುಮಾರು 12 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇವರು ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಇಲ್ಲಿ ಸುಮಾರು 1,000 ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಇಲ್ಲಿ ಜಮಾಯಿಸಿರುವಂತದ್ದು. ಎಲ್ಲರ ಬೇಡಿಕೆಯೂ ಸಹ ಒಂದೇ, ನಮಗೆ ಸೂಕ್ತ ಸೌಲಭ್ಯಗಳನ್ನು ಕೊಡಬೇಕು ಮತ್ತೆ ಸಂಬಳವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ. ಮತ್ತೆ ಅದೇ ರೀತಿ ಆಶಾ ಸಾಫ್ಟ್ ಅಂತ ಏನಿದೆ, ಮತ್ತೆ ಆಶಾ ಪೋರ್ಟಲ್ ಅನ್ನೋ ಒಂದು 2 ಆಪ್ ಏನಿದೆ, ಇವುಗಳನ್ನು ರದ್ದು ಮಾಡಬೇಕು. ಯಾಕೆಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸೇರಿ ಇದನ್ನ ಒಂದು ಸ್ಥಾಪನೆ ಮಾಡಿ ಇದರಲ್ಲಿ ಸಂಬಳವನ್ನು ಕೊಡ್ತಾರೆ. ಆದರೆ ಇದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ, ಇದರಿಂದ ನಮಗೆ ಒಂದು ಸರಿಯಾದ ಸಂಬಳವೂ ಸಹ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಇವರು ಮಾಡ್ತಿರುವಂಥದ್ದು. ಆದ್ರಿಂದ ಈ ಒಂದು ಆಶಾ ಕಾರ್ಯಕರ್ತರ ಡಿಮ್ಯಾಂಡ್ ಈಗ ಸರ್ಕಾರಕ್ಕೆ ಮುಟ್ಟುತ್ತಾ ಅನ್ನೋದು ಸಹ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ 2 ದಿನಗಳ ಒಂದು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ 1,000 ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತೆ ಮಕ್ಕಳ ಸಮೇತ ಇಲ್ಲಿಗೆ ಬಂದಿದ್ದಾರೆ. ಈ ಒಂದು ಇವರ ಒಂದು ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಮತ್ತೆ ಆರೋಗ್ಯ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ಇದನ್ನು ಯಾವ ರೀತಿ ಪರಿಗಣನೆ ಮಾಡಿ ಇವರ ಒಂದು ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನೋದು ಸಹ ಕಾದು ನೋಡಬೇಕಾಗಿದೆ. ಈಗ ನಮ್ಮ ಜೊತೆ ಕೆಲವರು ಆಶಾ ಕಾರ್ಯಕರ್ತರು ಸಹ ಇದ್ದಾರೆ, ಅವ್ರನ್ನು ಕೇಳ್ಬೋದು ಯಾವ ಇವರ ಡಿಮ್ಯಾಂಡ್ ಏನಾಗಿರುತ್ತೆ ಮತ್ತೆ ಇವರ ಒಂದು ಒತ್ತಾಯ ಏನು ಅನ್ನೋದು ಸಹ ಇವ್ರು ಕೇಳ್ಬೋದು. ಈಗ ನಮ್ಮ ಜೊತೆ ಇದ್ದಾರೆ.
ಪೃಥ್ವಿ, ಈಗಾಗಲೇ ಒಂದು ಸಭೆ ಸಹ ಆರಂಭವಾಗಿದ್ದು ವಿವಿಧ ಒಂದು ಸಂಘಟನೆಗಳ ಮುಖಂಡರು ಈ ಒಂದು ಆಶಾ ಕಾರ್ಯಕರ್ತರನ್ನ ಉದ್ದೇಶಿಸಿ ಮತ್ತು ಸರ್ಕಾರಕ್ಕೆ ಕೆಲವು ಡಿಮ್ಯಾಂಡ್ಸ್ ಅನ್ನ ಸಹ ಮಾಡ್ತಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೆ ಜೋ ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಏ, ಜಾಸ್ತಿ ನಕ್ರ ಮಾಡಿದ್ರೆ ಸರಿ ಇರಲ್ಲ, ಯಾರು ಹೇಳ್ತಾ ಇರೋದು ಗೊತ್ತಾ? ಒಬ್ರು ಬಿಜೆಪಿ ಶಾಸಕರು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಸಿಎಎ ವಿರೋಧಿಸಿದ್ರೆ ರೊಚ್ಚಿಗೇಳ್ಬೇಕಾಗತ್ತೆ ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಒಂದು ಡೌಟ್ ಬರ್ತಾ ಇದೆ, ಮೋಸ್ಟ್ ಪ್ರಾಬಬ್ಲಿ ಮೊನ್ನೆ ಅಷ್ಟೇ ಬಿಜೆಪಿ ಪಕ್ಷದ ವತಿಯಿಂದ ಸಿಎಎ ಅರಿವಿನ ಕೆಲಸವನ್ನ ಮಾಡುವಂಥ ಕೆಲಸ ಆಯಿತು ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ಹಾಗೆ ಸಂಸದರಿಗೆ. ಮೋಸ್ಟ್ ಪ್ರಾಬಬ್ಲಿ ಇದನ್ನೇ ಹೇಳ್ಕೊಟ್ರ ಅಂತ, ನಾವಿರೋದು 80%, ನೀವಿರೋದು ಶೇಕಡ 17%, ಹಿಂದೂಗಳು ಖಡ್ಗ ಇಟ್ಕೊಂಡು ಬಂದ್ರೆ ಕಷ್ಟ, ದುರ್ಗಮ್ಮ ದರ್ಶನ ಪಡ್ಕೊಂಡು ಬಂದ್ರೆ ಕಷ್ಟ, ಈ ರೀತಿಯಾಗಿ ಮಾತನಾಡಿದ್ದಾರೆ. ಇನ್ನೊಂದ್ ಕಡೆ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದು ನಿಜ, ಪಂಕ್ಚರ್ ಹಾಕೋರು ಓದಿರಲ್ಲ, ಅದಕ್ಕೆ ನಂಬ್ತಾರೆ ನಾವು ಉಫ್ ಅಂದ್ರೆ ಹಾರಿ ಹೋಗ್ತೀರಾ ಅಂತೆ. ಈ ರೀತಿಯಾಗಿ ಒಬ್ಬ ಪ್ರತಿಯೊಬ್ಬರ ಓಟನ್ನ ಹಾಕಿಸಿಕೊಂಡಿರುವಂತ ಶಾಸಕ ಮಾತನಾಡ್ತಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯನೇ. ಇದು ಮೋಸ್ಟ್ ಪ್ರಾಬಬ್ಲಿ ಮೊನ್ನೆ ಸಿಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ಬಿಜೆಪಿನೇ ಇನ್ನೂ ಅರಿವನ್ನ ಮೂಡಿಸಬೇಕಾದಂತ ಕೆಲಸ ಮಾಡಬೇಕಾಗುತ್ತೆ ಅಂತ ಕಾಣ್ತದೆ. ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರೋರಿಗೆ ಒಂದು ಎಚ್ಚರಿಕೆ ಏನು ಅಂತಂದ್ರೆ, ಇದು 5% ಮಾತ್ರ. ಏನನ್ನ ಜಾಸ್ತಿ ನಗರ ಮಾಡಿದ್ರೆ 100% ಜನ ಬಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಸ್ವಲ್ಪ ತಿಳ್ಕೊಳ್ಳಿ. ನಾವು 80% ಇರೋದು ಮೂರನೇ ಸಾರಿ.
ಜನಪ್ರತಿನಿಧಿಗಳ ಬಾಯಲ್ಲಿ ಬೆಂಕಿ ಹಚ್ಚುವ ಮಾತು ಕೇಳಿ ಬರ್ತಾ ಇರೋದು ನಿಜಕ್ಕೂ ದುರಂತ. ಸಿಎಎ ಬಗ್ಗೆ ಅರಿವನ್ನ ಮೂಡಿಸ್ಬೇಕಾ, ಬೆಂಕಿಯನ್ನ ಹಚ್ಚಬೇಕಾ? ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಳಿ ಜನಪ್ರತಿನಿಧಿಗಳೇ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಹೆಂಗಿರ್ಬೇಕು, ಮೊದಲೇ ದೇಶ ಹೊತ್ತಿ ಉರಿತಾ ಇದೆ, ಇಂತಹ ಸಂದರ್ಭದಲ್ಲಿ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದೇ ಪ್ರಶ್ನೆ ಆಗಿದೆ. ಇಲ್ಲಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಕೆಲವರು ಅರಿವನ್ನ ಮೂಡಿಸುವಂತ ಕೆಲಸ ಆಗ್ಬೇಕು ಅಂತ. ಅದನ್ನ ಈಗಷ್ಟೇ ನೋಡಿದ್ರಲ್ಲ ಸೋಮಶೇಖರ್ ರೆಡ್ಡಿ ಅವರ ಮಾತನ್ನ, ಇದೇನ ಅರಿವನ್ನ ಮೂಡಿಸುವಂತ ಕೆಲಸ? ಬೆಂಗಳೂರಲ್ಲಿ ಸಂಸದರಿಂದ ಆಕ್ರೋಶದ ನುಡಿಮಾತು ಬಂತು. ಪಂಕ್ಚರ್ ಅನ್ನುವ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ತುತ್ತಾಗಿತ್ತು. ಎದೆಯಲ್ಲಿ ಎರಡಕ್ಷರ ಇಲ್ಲ ಅಂತ ಹೇಳಿದ್ರು ಅವರು, ಪಂಕ್ಚರ್ ಹಾಕುವಂತವರು ಎರಡಕ್ಷರ ಇಲ್ಲ ಅಂತ ತೇಜಸ್ವಿ ಸೂರ್ಯ ಅವರು ಸಂಸದರು ಮಾತನಾಡಿದ್ರು. ಇವತ್ತು ಬಳ್ಳಾರಿಯಲ್ಲಿ ಉಪ್ಪು ಅಂದ್ರೆ ಹಾರಿ ಹೋಗುವ ಮಾತನ್ಗಳನ್ನ ಆಡ್ತಾ ಇದ್ದಾರೆ ಬಿಜೆಪಿಯ ಶಾಸಕ ಸೋಮಶೇಖರ್ ರೆಡ್ಡಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು. ಇಂಥವ್ರಿಗೆ ಏನ್ ಪಾಠ ಮಾಡಬೇಕು ಅಂತ ಅವರೇ ತಿಳಿಸ್ಬೇಕು. ನೋಡಿದ್ರಲ್ಲ ನಮ್ಮ ಜನಪ್ರತಿನಿಧಿಗಳನ್ನ, ಅದರಲ್ಲೂ ಒಬ್ರು ಸಂಸದರು ಇನ್ನೊಬ್ರು ಶಾಸಕರು, ಎದೆ ಸೀಳಿದ್ರೆ ಎರಡಕ್ಷರ ಇಲ್ಲ ಪಂಚರ್ ಹಾಕುವಂತದ್ದನ್ನ ಅನ್ನೋ ಮಾತುಗಳನ್ನ ಆಡ್ತಾರೆ. ಇನ್ನು ಒಂದ್ ಕಡೆ ನಾವು 80% ಇರುವಂತ ಹಿಂದೂಗಳು ಎಲ್ಲಾದ್ರೂ ರೊಚ್ಚಿಗೆದ್ರೆ ಏನಾಗುತ್ತೆ ಗೊತ್ತಾ ಅಂತ ಎಚ್ಚರಿಕೆಯನ್ನ ಕೊಡ್ತಾರೆ ಸೋಮಶೇಖರ್ ರೆಡ್ಡಿ. ಇವೆಷ್ಟೇವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.